ಬಗರ್ ಹುಕುಂ ವಿಚಾರಕ್ಕೆ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕೋದಕ್ಕೆ ಸಮಯ ಆಗಲಿಲ್ಲ, ಸಮಸ್ಯೆ ಹಾಗೆ ಉಳಿಸುವ ಪ್ರಯತ್ನ ನಡೆಸಿದ್ದೀರಿ, ನಿಮ್ಮ ತಂದೆ ಅವರೇ ಸಿಎಂ ಆಗಿದ್ರು ಯಾಕೆ ಮಾಡಲಿಲ್ಲ, ಎಂಪಿಎಂ ಕೊನೆ ಮೊಳೆ ಹೊಡೆದವರು ಯಾರು, ವೈಂಡ್ ಆಫ್ ಆಗುವ ಸಮಯದಲ್ಲಿ ಉಳಿಸಿದವರು ಯಾರು, ವಿಎಎಸ್ಎಲ್ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ, ನಾಚಿಕೆ ಆಗ್ಬೇಕಲ್ವಾ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿರುಗೇಟನ್ನು ನೀಡಿದ್ರು. ಹೈದರಾಬಾದಿಂದ ಅಲ್ಲಿಯ ಎಸ್ಪಿಎಂ ಬ್ರಾಂಚ್ ಅಧಿಕಾರಿಗಳನ್ನು ಕರೆಸಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಸಿ 60 ಕೋಟಿ ಕಟ್ಟಬೇಕಾಗಿತ್ತು, ಅದನ್ನು ಸರ್ಕಾರದಿಂದ ಮನ್ನಾ ಮಾಡಿಸುವಂತ ಪ್ರಯತ್ನ ಮಾಡಿ ಅದನ್ನು ಫ್ರೀ ಮಾಡಿಸಿದೆ. ಇವತ್ತು ಆಸ್ತಿ ನಮ್ಮ ಕೈಯಲ್ಲಿದೆ, ಸುಮಾರು 10 ಬರಬೇಕಾಗಿತ್ತು, ಹಿಂದೆ ಗೊಂದಲಗಳಾಗಿ ಈಗಿನವರೆಗೂ ಕೂಡ ಪೆಂಡಿಂಗ್ ಇದೆ. ಫ್ಯಾಕ್ಟ್ರಿ ಓಪನ್ ಆಗ್ತಾ ಇತ್ತು, ಆದರೂ ನನ್ನ ಕೈ ಬಿಟ್ಟಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಎಸ್ಎಲ್ ನೀವು ಬರ್ಕೊಡ್ಬೇಕಾದಾಗ ನೀವು ನಡೆಸಿ ಕೇಂದ್ರದಿಂದ, ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ವಾಪಸ್ಸು ಏನು ಮಾಡಿದೆ, ಗೋಲ್ಡನ್ ಕೀಯನ್ನು ಓನ್ಲಿ ಫಾರ್ 1 ರೂಪಿಗೆ ಹ್ಯಾಂಡ್ ಓವರ್ ಮಾಡಿದಂಥ ನೀವೇ ತಾನೇ? ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸಾಕಷ್ಟು ಬೀಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿ 1000 ಜನ ಎಂಪ್ಲಾಯೀಸ್ ಇದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಅವ್ರಿಗೆ ಇವತ್ತು ಕೂಡ ಮೊನ್ನೆ 1 ತಿಂಗಳಿಂದ ದಿನಕ್ಕೆ 14-15 ಜನ ತಿಂಗಳಿಗೆ ಸಿಗುವಂಥ ಕೆಲಸವನ್ನು 20 ವಿಶ್ವಾಸ ಇದೆ. ಗೌರವಾನ್ವಿತ ಅಮಿತ್ ಶಾ ಜಿಯವರು ಹೋದ ಬಾರಿ ಎಂ ಪಿ ಎಲೆಕ್ಷನ್ಗೆ ಭದ್ರಾವತಿಯಲ್ಲಿ ರೋಡ್ ಶೋಗೆ ಬಂದಿದ್ದರು, ಎಲ್ಲೂ ಕೂಡ ಪಬ್ಲಿಕ್ ಕಮಿಟ್ಮೆಂಟ್ ಅವ್ರು ಮಾಡ್ಕೊಳ್ಲಿಲ್ಲ ರಿಗಾರ್ಡಿಂಗ್ ವಿಎಎಸ್ಎಲ್. ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಇಷ್ಟು ಸತಿ ಬಂದರೂ ಕೂಡ ರೈಟಿಂಗಲ್ಲಿ ಕಳೆದ 1 ತಿಂಗಳ ಕಡೆ ನೀವು ಪತ್ರವನ್ನು ಕೂಡ ಕೊಟ್ಟಂತ ಪ್ರಯತ್ನ. ಒಂದು ನಮ್ಮಪ್ಪ ಕೊಟ್ಟಿದ್ದಂತೆ ನಾವು ಹೇಳಿದಾರಪ್ಪ ಅಸಹ್ಯ. ಪಾಪ ಶರಾವತಿ ಮುಳುಗಡೆ ಪ್ರದೇಶದ ವಿದ್ಯುತ್ ಉತ್ಪಾದನೆಗೋಸ್ಕರ ಲಿಂಗಮ್ಮಕ್ಕೆ ಜಲಾಶಯ ಕಟ್ಟಿ ಮುಳುಗಡೆ ಆಗಿದೆ, ಅರೆ ಇನ್ನೂ ಸುಳ್ಳು ಹೇಳಿ ಅತ್ಯಂತ ಪ್ರಜ್ಞಾವಂತ ಯಾವುದು ಅವಶ್ಯಕತೆ ಇಲ್ಲ. ಇದು ಚುನಾವಣೆಯಲ್ಲಿ ಮತದಾರರು ಉತ್ತರ ಕೊಟ್ಟಿದ್ದಾರೆ, ಇನ್ನೂ ಮಾಡ್ಕೊತೀನಿ. ಎರಡನೇದು ರೈತರ ಪಂಪ್ಸೆಟ್ಗಳಿಗೆ ಬಿತ್ತನೆಗೆ ಬರಗಾಲದಲ್ಲಿ ಬಿತ್ತನೆ ಬೀಜ ಕೊಟ್ವಿ, ಬಡ್ಡಿ ಸಮೇತ ನಿಮ್ದು ಈ ಸದ್ಯ ತೀರಿಸಬೇಕು. ಅಯ್ಯೋ, ನಮ್ಮ ದೇಶದ ಸಂಸ್ಕೃತಿ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಲಿದ್ದ ರೀತಿಯಲ್ಲಿ ಜೀವ ಉಳಿಲಿ ಅಂತೇಳಿ ಸಹಾಯ ಹಸ್ತ ಕೊಟ್ಟಂಥ ಒಂದು ಸಂದರ್ಭಗಳಲ್ಲಿ ಫ್ರೀ ಕರೆಂಟ್. ಸರ್, ನಿಮ್ಮ ಯಡಿಯೂರಪ್ಪನವರು 2008-2011 3 ವರ್ಷ 67 ದಿನಗಳು ರೈತರ ಹೆಂಗೂ ಕೂಡ ಕೊಡ್ತೀನಿ ಸರ್ ಘೋಷಣೆಯಂತೆ, 10 HP ವರೆಗಿನ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ